ಸಕ್ಕರೆ ಪುಡಿ ಹಾಕೊಳ್ಳಿ ಸಾಂಪ್ರದಾಯಿಕವಾಗಿ ಮಾಡುವಂಥದ್ದು ಮತ್ತು ಒಂದು ಟೀ ಸ್ಪೂನು ಬ್ಯಾಡಿಗೆ ಮೆಣಸಿನ ಪುಡಿ ಹಾಕ್ಕೊಳ್ಳಿ ಹಾಗೆಯೇ ಅರ್ಧ ಟೀ ಸ್ಪೂನು ಕಾಳು ನನ್ನ ಕೈಯಲ್ಲೇ ಕ್ರಷ್ ಮಾಡಿ ಹಾಕಿದ್ದೀನಿ ಮತ್ತು ಸಾಫ್ಟ್ ಹಿಂಗು ಅಂದರೆ ಮೆದು ಹಿಂಗಿರುತ್ತಲ್ಲ ಒಂದು ಬೇಳೆ ಸೈಜಷ್ಟು ಅದಕ್ಕೆ ಸಾಧಾರಣ ಒಂದು ಟೀ ಸ್ಪೂನ್ ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕರಗಿಸ್ಕೊಳ್ಳಿ ಈ ಹಿಂಗೆ ಹಾಕೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಬೇರೆ ಥರ ಭಾಳ ಚೆನ್ನಾಗಿ ಬರುತ್ತೆ ಇದು ಅದರ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ ಅದನ್ನು ಹಾಕೊಡಿ ಆ ನೀರನ್ನ ಒಂದೇ ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಎಲ್ಲ ಕರಗಿಬಿಡ್ತು ನೋಡಿ ಅದು ಈಗ ಅದಕ್ಕೆ ಒಂದು ಟೀ ಸ್ಪೂನು ನಾನು ಅಮೂಲ್ ಬಟರ್ ಅನ್ಸಾಲ್ಟೆಡ್ ಉಪ್ಪಿಲ್ದೇ ಇರೋದು ಬಟರ್ ಹಾಕಿದ್ದೀನಿ ಪ್ಲೇನ್ ಬಟರ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲಾನು ಬೆಣ್ಣೆ ಇರುತ್ತಲ್ಲ ಅದನ್ನು ಹಿಟ್ಟು ಉಜ್ಕೊಳ್ಳಿ ಆವಾಗ ನೀವು ಅದು ತೋರಿಸಿದಾಗ ನೋಡಿ ಅದು ಶೇಪ್ ಹೋಲ್ಡ್ ಮಾಡುತ್ತೆ ಬಾಲ್ ಹಾಗೆ ಅಲ್ವಾ ಈಗ ಅದಕ್ಕೆ ನೀರು ಸ್ವಲ್ಪ 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 ಹಾಕ್ಕೊಂಡು ಅದನ್ನು ಮೀಡಿಯಮ್ ಡೋ ಮಾಡಿಕೊಂಡ್ರೆ ಸಾಕು ತುಂಬ ಸಾಫ್ಟ್ ಬೇಡ ನೋಡಿ ಇನ್ನೊಂಚೂರು ನೀರು ಹಾಕ್ಕೊಂಡು ಇವಾಗ ಆಯ್ತು ನೋಡಿ ನೋಡಿದ್ರಲ್ಲ ಅಷ್ಟು ಸಾಫ್ಟ್ ಮಾಡಿದ್ರೆ ಆಯಿತು ಇಪ್ಪತ್ತು ನಿಮಿಷ ಅದನ್ನು ರೆಸ್ಟ್ ಮಾಡೋಕೆ ಇಡಬೇಕು ನಾವು ರೆಸ್ಟ್ ಮಾಡೋಕೆ ಇಟ್ಟಾಗ ಅದ್ರದ್ದು ಸಾಫ್ಟ್ನೆಸ್ ಕರೆಕ್ಟಾಗಿ ಆಗಿಬಿಡ್ತು ನಮಗೆ ರೋಲಿಂಗ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅದು ಇವಾಗ ನೋಡಿ ಇಪ್ಪತ್ತು ನಿಮಿಷದ ನಂತರ ಹೇಗಾಗಿದೆ ಅಂತ ಚೆಕ್ ಮಾಡಿ ಹಿಟ್ಟನ್ನ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಅಂದರೆ ಅದೇ ಸಾಫ್ಟ್ನೆಸ್ ಬಂದಿರುತ್ತೆ ಬಟ್ ಬಟರ್ ಹಾಕಿರೋದ್ರಿಂದ ನೀರು ಕಮ್ಮಿ ಹಾಕಿದ್ದೀವಲ್ಲ ಅದರಿಂದ ರೋಲ್ ಮಾಡೋಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಡ ಇದು ಮಾಡಿ ಸ ಹಿಟ್ಟನ್ನ ಅದಕ್ಕೆ ಸವರ್ಕೊಂಡು ಡಸ್ಟ್ ಮಾಡಿ ಅದನ್ನು ಆರು ಇಂಚಷ್ಟು ದೊಡ್ಡದು ಡಿಸ್ಕ್ ಮಾಡಿದ್ರೆ ಸಾಕು ನೀವು ರೌಂಡ್ ಚಪಾತಿ ಅಂದರೆ ಆಗಿ ಲಟ್ಸಿ ಒಂದೇ ಥರ ಬಟ್ ತುಂಬ ತೆಳು ಬೇಡ ತುಂಬ ದಪ್ಪನೂ ಬೇಡ ಬಟ್ ತುಂಬ ದಪ್ಪ ಮಾಡಲೇಬೇಡಿ ನೋಡಿ ನಾನು ಹೆಂಗೆ ಮಾಡಿದ್ದೀನಿ ನೋಡಿ ಆರ್ ಇಂಚ್ ಡಿಸ್ಕು ಓಕೆ ನೋಡಿ ಈಗ ಅದನ್ನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಫಸ್ಟ್ ಉದ್ದದಲ್ಲಿ ಮಾಡಿ ಮತ್ತು ಹಾಗೆ ಅದಕ್ಕೆ ನಿಮಗೆ ಎಷ್ಟು ದೊಡ್ಡದು ಬೇಕೋ ಹಾಗೆ ಎಷ್ಟು ದೊಡ್ಡ ಡೈಮಂಡ್ ಬೇಕೋ ಹಾಗೆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಆ ಸೈಜಲ್ಲಿ ಕಟ್ ಮಾಡಿಕೊಳ್ಳಿ ಇವಾಗ ನಾನು ಇದ್ದೀನಿ ನೋಡಿ ಡೈಮಂಡ್ ಶೇಪ್ ಮಾಡ್ಕೊಳ್ಳಿ ಆಯ್ತಲ್ಲ ಈಗ ಅದನ್ನೆಲ್ಲ ಬಿಡಿಸ್ಕೊಳ್ಳಿ ಕೆಲವು ಸ್ವಲ್ಪ ಬಿಡಿಸ್ಕೊಳ್ಳಿ ನಾನು ಆಮೇಲೆ ಬಿಡಿಸ್ಕೊಂಡು ಅದು ಹಾ ಮಾಡ್ಕೊತೀನಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಬಿಡಿಸ್ಕೊಂಡು ನೋಡಿ ಈಗ ಬಿಡಿಸ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಳ್ಳಿ ನಿಮಗೆ ಕನ್ವೀನಿಯೆಂಟ್ ಆಗುತ್ತೆ ಒಂದೇ ಸತಿ ಒಂದಿಷ್ಟು ಎಣ್ಣೆಲಿ ಬಿಡೋಕ್ಕೆ ಸಪ್ರೇಟ್ ಮಾಡಿಬಿಟ್ಟು ನಾನೊಂದು ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಅದ್ರ ಮೇಲೆ ಹಾಕಿಬಿಡಿ ಅದನ್ನು ಅಲ್ಲಿಗೆ ಇವಾಗ ಎಣ್ಣೆ ಬಿಸಿಯಾಗಿದೆ ಹ್ಞೂ ಫಸ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ನಾವು ಕಟ್ ಮಾಡಿದ್ದೀವಲ್ಲ ಅದನ್ನು ಒಂದೆರಡು ಮುಷ್ಟಿಯಷ್ಟು ಸ್ಲೈಡ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಎಷ್ಟು ಹಿಡ್ಸುತ್ತೋ ಅಷ್ಟು ಹಾಕಿ ಓವರ್ ಪ್ರೌಡ್ ಮಾಡಬೇಡಿ ಒಂದು ಸರ್ತಿ ಅದು ಉಬ್ಬತ್ತಲ್ವ ಒಂಥರ ಇದು ಪೂರಿ ಹಾಗೆ ಪಫ್ ಅಪ್ ಆಗಿಬಿಡ್ತು ನೋಡಿ ಅಷ್ಟು ಆದಮೇಲೆ ನೀವು ಮೀಡಿಯಮ್ ಫ್ಲೇಮ್ ಇರೋದನ್ನು ಲೋ ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತು ಫ್ಲಿಪ್ ಮಾಡ್ತಾ ಫ್ಲಿಪ್ ಪ್ಯಾಂಟ್ ಫ್ರೈ ಮಾಡಬೇಕಿದು ಹ್ಞೂ ಫ್ಲಿಪ್ ಪ್ಯಾಂಟ್ ಫ್ರೈ ಇವಾಗ ಫ್ಲಿಪ್ ಸ್ಟೀರ್ ಮಾಡ್ತಾ ಇರಿ ಅಲ್ಲಿಗೆ ನೋಡಿ ಎಷ್ಟು ಚೆನ್ನಾಗಿ ಕಲರು ಚೇಂಜ್ ಆಗಿಬಿಡ್ತು ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಇದು ಹ್ಞೂ ಇವಾಗ ಸಿಸ್ಲಿಂಗ್ ನೋಡಿ ಸ್ಟಾಪ್ ಆಯಿತು ಸಿಸ್ಲಿಂಗ್ ಸ್ಟಾಪ್ ಆದ್ಮೇಲೆ ತೆಗಿಬೇಕು ಅಂದರೆ ಫುಲ್ಲಾಗಿ ಫ್ರೈ ಆಗಿದೆ ಅಂತ ಅಂದ್ಬಿಟ್ಟು ಅರ್ಥ ಇದು ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನಾನು ಮೈದಾನೂ ಹಾಕಲಿಲ್ಲ ಏನೂ ಹಾಕಲಿಲ್ಲ ಬರೀ ಗೋಧಿ ಹಿಟ್ಟಿಂದನೇ ಮಾಡಿದ್ದೀನಿ ಇದನ್ನು ನೀವು ನಾನು ಫ್ರೆಶ್ ಎಣ್ಣೆ ಹಾಕಿರೋದ್ರಿಂದ ಒಂದು ತಿಂಗಳ ತನಕನೂ ಹಾಳಾಗೋದಿಲ್ಲ ಇವಾಗ ಅದು ಪ್ಯಾಟಲ್ ಆಗಿ ಟ್ರಾನ್ಸ್ಫರ್ ಮಾಡಿದ್ದೀವಲ್ಲ ಜಸ್ಟ್ ಎಲ್ಲ ಎಕ್ಸ್ಟ್ರಾ ಆಯಿಲ್ ತೆಗೆದುಬಿಟ್ಟು ಅದನ್ನು ಕಲೆಂಡ್ರಿಗೆ ಟ್ರಾನ್ಸ್ಫರ್ ಮಾಡಿ ಆಯ್ತಲ್ಲ ಇವಾಗ ನಿಮಗೆ ರೆಡಿ ಆಯಿತು ಎಮ್ಮಿ ವೀಟ್ ಆಟ ತುಕ್ಡಿ ಗೋಧಿ ಹಿಟ್ಟಿನ ತುಕ್ಡಿ ಇದನ್ನು ಒಂದು ಕಪ್ ಚಾ ಎಂಜಾಯ್ ಮಾಡ್ಬೋದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರೆಸಿಪಿನೇ ಇರುತ್ತೆ ಕೆಲವು ಲಿಂಕ್ಸ್ ಇರುತ್ತೆ ದಯಮಾಡಿ ಚೆಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್